ನಮಸ್ಕಾರ ಸ್ನೇಹಿತರೆ, ನಾನು ಶ್ರುತಿ. ಇವತ್ತಿನ ವಿಡಿಯೋದಲ್ಲಿ ತುಳಸಿ ಹಬ್ಬದ ಮಹಿಮೆ, ಮಹತ್ವ, ಹೇಗೆ ಆಚರಿಸ್ಬೇಕು ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಉತ್ವಾನ ದ್ವಾದಶಿ, ನಾಳೆ 9ನೇ ತಾರೀಕು ನಾವು ತುಳಸಿ ಪೂಜೆಯನ್ನು ಆಚರಿಸ್ತಾ ಇದ್ದೀವಿ. ಈ ತುಳಸಿ ಪೂಜೆನ ಯಾವ ಸಮಯದಲ್ಲಿ ಆಚರಿಸ್ಬೇಕು, ಏನೆಲ್ಲ ತಯಾರಿ ಮಾಡ್ಕೊಳ್ಬೇಕು, ಹೇಗೆ ಪೂಜೆ ಮಾಡಬೇಕು ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಇದುವರೆಗೂ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಕೆಳಗಡೆ ಇರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅದರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ನೀವು ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆಲ್ಲ ನೋಟಿಫಿಕೇಶನ್ ಸಿಗುತ್ತೆ. ಈವನ್ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಕೂಡ ನನ್ನನ್ನು ಫಾಲೋ ಮಾಡ್ಬೋದು. ಅದರ ಲಿಂಕ್ಸ್ನೆಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನಾವು ತುಳಸಿಯನ್ನು ಶ್ರೀ ಮಹಾಲಕ್ಷ್ಮಿಗೆ ಕೂಡ ಹೋಲಿಸ್ತೀವಿ. ತುಳಸಿ ಹಬ್ಬದಂದು ತುಳಸಿ ಮತ್ತು ವಿಷ್ಣುವಿನ ಸ್ವರೂಪವಾದ ನೆಲ್ಲಿಕಾಯಿ ಗಿಡವನ್ನು ನೆಟ್ಟು ತುಳಸಿ ಮತ್ತು ವಿಷ್ಣುವಿಗೆ ನಾವು ಈ ದಿನ ವಿವಾಹವನ್ನು ನೆರವೇರಿಸ್ತೀವಿ. ವಿಷ್ಣು ಪುರಾಣದ ಪ್ರಕಾರ ಶಯನದಿಂದ ಎದ್ದೇಳ್ತಾನೆ ಈ ದಿನ ಅಂತ ಒಂದು ಪ್ರತೀತಿ ಇದೆ. ಅಂದರೆ 4 ತಿಂಗಳ ನಂತರ ವಿಷ್ಣು ಎದ್ದು ಭಕ್ತರ ಒಂದು ಕೋರಿಕೆಯನ್ನು ನೆರವೇರಿಸ್ತಾರೆ ಅಂತ ಒಂದು ಪ್ರತೀತಿ ಕೂಡ ಇದೆ. ಮನೆ ಮುಂದೆ ನಾವು ತುಳಸಿ ಗಿಡವನ್ನು ನೆಡೋದ್ರಿಂದ ನಮಗೆ ಸುಖ, ಶಾಂತಿ, ನೆಮ್ಮದಿ ಸಿಗೋದಲ್ಲದೆ ಮನೆಯಲ್ಲಿ ಏನಾದರೂ ಬ್ಯಾಡ್ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಅದನ್ನು ಕೂಡ ಕಂಪ್ಲೀಟಾಗಿ ಹೋಗಲಾಡಿಸುತ್ತೆ. ಹಾಗಾದರೆ ತುಳಸಿ ಪೂಜೆಯನ್ನು ನಾವು ಯಾವ ಸಮಯದಲ್ಲಿ ಮಾಡಬೇಕು ಅಂತ ನೋಡೋದಾದರೆ, ತುಳಸಿ ಪೂಜೆನ ಸಂಜೆ 6 ಗಂಟೆಗೆ ಅಂದರೆ ಗೋಧುಳಿ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ. ತುಳಸಿ ಪೂಜೆನ ನಾವು 6 ಗಂಟೆಗೆ ಮಾಡಬೇಕಾದ್ರೆ ಮುಂಚೆನೇ ಯಾವ ರೀತಿಯಾಗಿ ಎಲ್ಲ ತಯಾರಿ ಮಾಡ್ಕೊಳ್ಬೇಕು ಅಂತ ಈಗ ನೋಡೋಣ. ತುಳಸಿ ಪೂಜೆನ ನಾವು 6 ಗಂಟೆಗೆ ಮಾಡೋದಾದರೆ 1 ಗಂಟೆಯ ಮುಂಚೆ ನಾವು ಎಲ್ಲ ತಯಾರಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಳಸಿ ಕಟ್ಟೆ ಹತ್ರ ಎಲ್ಲ ನೀಟಾಗಿ ತೊಳೆದು ಶುಚಿಗೊಳಿಸಿ ತುಳಸಿ ಮುಂದೆ ರಂಗೋಲಿಯನ್ನೆಲ್ಲ ಹಾಕಿ ಮಾವಿನ ಸೊಪ್ಪನ್ನೆಲ್ಲ ಕಟ್ಟಿ ತುಳಸಿಯ ಪಕ್ಕದಲ್ಲಿ ಒಂದು ನೆಲ್ಲಿಕಾಯಿ ಗಿಡವನ್ನು ಇಡಬೇಕಾಗುತ್ತೆ. ತುಳಸಿಗೆ ಅರಶಿನ, ಕುಂಕುಮ ಮತ್ತು ಹೂವಿನ ಅಲಂಕಾರ ಎಲ್ಲ ಹಾಕಿ ತುಳಸಿ ಮಾತೆಗೆ ಏನಾದರೂ ಸೀರೆ ಉಡಿಸೋದಾದರೆ ಸೀರೆ ಉಡಿಸ್ಬೋದು, ಮತ್ತು ಮುಖವಾಡ ಕೂಡ ಇಡ್ಬೋದು. ಇದೆಲ್ಲ ನಿಮ್ಮ ಒಂದು ಇಚ್ಛೆಗೆ ಬಿಟ್ಟಿದ್ದು. ಸೀರೆ ಉಡಿಸೋದು ಮತ್ತು ಹೂವಿನ ಅಲಂಕಾರ ಮಾಡೋದಾಗಿರ್ಬೋದು ಅಥವಾ ಬೇರೆ ಮುಖವಾಡ ಹಾಕೋದಾಗಿರ್ಬೋದು, ಪ್ರತಿಯೊಂದು ಅದೆಲ್ಲ ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು. ಮತ್ತು ಒಂದು ತಟ್ಟೆಯಲ್ಲಿ ಪೂಜೆಗೆ ಹಣ್ಣು ಹಂಪಲುಗಳನ್ನೆಲ್ಲ ಜೋಡಿಸ್ಕೊಳ್ಳಿ. 2 ದೀಪಗಳನ್ನ ತುಳಸಿ ಕಟ್ಟೆ ಮುಂದೆ ಆ ಕಡೆ ಈ ಕಡೆ ಹಚ್ಚಿ ಇಡಬೇಕಾಗುತ್ತೆ. ನೆಕ್ಸ್ಟು ನೀವು ಮೇಯ್ನ್ ಒಂದು ಬಂದುಬಿಟ್ಟು ನೆಲ್ಲಿಕಾಯಿ ದೀಪಗಳನ್ನ ರೆಡಿ ಮಾಡ್ಕೊಳ್ಳೋದು. 5 ಅಥವಾ 9 ನೆಲ್ಲಿಕಾಯಿ ದೀಪಗಳಿಂದ ನಾವು ತುಳಸಿ ಮತ್ತು ವಿಷ್ಣುವಿಗೆ ಆರತಿ ಮಾಡಬೇಕಾಗುತ್ತೆ. ನೆಲ್ಲಿಕಾಯಿನ ತೊಗೊಂಡು ಬಂದು ಚೆನ್ನಾಗಿ ಶುಚಿಗೊಳಿಸಿ ಸ್ವಲ್ಪ ಒಂಚೂರು ಮೇಲ್ಗಡೆ ನೆಲ್ಲಿಕಾಯಿದು ತೆಗ್ದಂಗೆ ಮಾಡಿಬಿಟ್ಟು ಅದ್ರ ಮಧ್ಯೆ ಒಂದು ದೀಪದ ಬತ್ತಿ ಇಟ್ಬಿಟ್ಟು ಅದರಿಂದ ನಾವು ಆರತಿ ಮಾಡಬೇಕಾಗುತ್ತೆ. ಇದನ್ನು ಕೂಡ ಒಂದು ತಟ್ಟೆಯಲ್ಲಿ ಜೋಡಿಸಿಟ್ಕೊಳ್ಳಿ. ಮತ್ತು ಇನ್ನೊಂದು ತಟ್ಟೆಯಲ್ಲಿ ತಾಂಬೂಲಗಳನ್ನ ಕೊಡೋದಕ್ಕೆ ಮತ್ತು ಅರಶಿನ ಕುಂಕುಮನ ಕೊಡೋದಕ್ಕೆ ಸುಮಂಗಲಿಯರಿಗೆ ಅದನ್ನು ಕೂಡ ಎಲ್ಲ ರೆಡಿ ಮಾಡ್ಕೊಳ್ಳಿ. ಸೊ ಏನೇನು ಬೇಕು ಪ್ರತಿಯೊಂದೊಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಂತರ ನೀವು 6 ಗಂಟೆ ನಂತರ ನೀವು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಗಾದರೆ ಪೂಜೆ ಯಾವ ರೀತಿಯಾಗಿ ಮಾಡಬೇಕು ಅಂತ ನೋಡೋದಾದರೆ, ಷೋಡೋಪಚಾರಗಳು ಏನೇನು ಎಲ್ಲ ಮಾಡಬೇಕು, ಪೂಜೆನ ಪ್ರತಿಯೊಂದು ಮಾಡಬೇಕಾಗುತ್ತೆ. ಮತ್ತು ತುಳಸಿ ಅಷ್ಟೋತ್ತರಗಳನ್ನ ಹೇಳಬೇಕಾಗುತ್ತೆ. ತುಳಸಿ ಪೂಜೆ ಮಾಡುವಂಥ ಒಂದು ವಿಧಾನದ ಬುಕ್ಕೇ ಸಿಗುತ್ತೆ. ನಿಮಗೇನಾದರೂ ಸಿಕ್ಕಿದ್ರೆ ಪೂಜೆ ಆ ಬುಕ್ನ ತೊಗೊಂಡು ಬಂದು ಅದನ್ನ ನೋಡಿಕೊಂಡು ಪೂಜೆ ಮಾಡ್ಬೋದು. ಇಲ್ಲ ಅಂದರೂ ಒಂದು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದ್ರೂ ಸಾಕು. ಮತ್ತು ಇನ್ನೊಂದು ಹೇಳಬೇಕಾಗಿತ್ತು, ಮರ್ತೋಗಿತ್ತು. ನೀವು ನೆಲ್ಲಿಕಾಯಿ ಗಿಡ ಏನಾದರೂ ಸಿಕ್ಕಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ಕೃಷ್ಣನ ಒಂದು ವಿಗ್ರಹ ಅಥವಾ ರಾಮನ ವಿಗ್ರಹ ಅಥವಾ ನೀವೇನಾದರೂ ಸಾಲಿಗ್ರಾಮ ಏನಾದರೂ ಇಟ್ಕೊಂಡಿದ್ರೆ ಅದನ್ನು ಕೂಡ ನೀವು ತುಳಸಿ ಕಟ್ಟೆಯಲ್ಲಿ ಇಡ್ಬೋದು. ಮತ್ತು ನೈವೇದ್ಯಕ್ಕೆ ಏನೆಲ್ಲ ಇಡಬೇಕು ಅಂತ ನೋಡೋದಾದರೆ, ಕೋಸಂಬರಿ, ಅವಲಕ್ಕಿ, ನಿಮ್ಮ ಒಂದು ಶಕ್ತಿ ಅನುಸಾರವಾಗಿ ಏನು ಬೇಕಾದರೂ ನೀವು ತುಳಸಿ ಮಾತೆಗೆ ನೈವೇದ್ಯವನ್ನು ಇಡ್ಬೋದು. ಮತ್ತು ಸುಮಂಗಲಿಯರಿಗೆ ಪೂಜೆ ನಂತರ ನೀವು ತಾಂಬೂಲವನ್ನು ಕೊಡಬೇಕಾಗುತ್ತೆ. ಎಲೆ, ಅಡಿಕೆ, ಅರಶಿನ, ಕುಂಕುಮ, ಹೂವು ಮತ್ತು ಬಾಳೆಹಣ್ಣು ಆದರೆ ಬಾಳೆಹಣ್ಣು ಇಟ್ಕೊಡಿ ನಿಮ್ಮ ಶಕ್ತಿ ಅನುಸಾರ. ಇಲ್ಲ ಅಂದರೆ ನೀವು ತೆಂಗಿನಕಾಯಿ ಕೊಡ್ತೀವಿ, ಒಂದು ಬ್ಲೌಸ್ ಪೀಸ್ ಕೊಡ್ತೀವಿ ಅಂದರೂ ಕೂಡ ಇಡ್ಬೋದು. ಸೊ ಈ ತುಳಸಿ ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಲಾಭ ಇದೆ. ನಾವು ಏನಕ್ಕೆ ತುಳಸಿ ಪೂಜೆಯನ್ನು ಮಾಡ್ತೀವಿ ಅಂದರೆ, ನಮ್ಮ ಒಂದು ಗಂಡನ ಪತಿಯ ಒಂದು ಆಯುಷು, ಆರೋಗ್ಯ ಮತ್ತು ಅಭಿವೃದ್ಧಿ ಆಗಲಿ, ಅವರ ಒಂದು ಜೀವನದಲ್ಲಿ ಯಶಸ್ಸು ಸಿಗಲಿ, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸು ಸಿಗಲಿ ಅಂತ ಅಂದ್ಬಿಟ್ಟು ನಾವು ಈ ಒಂದು ತುಳಸಿ ಪೂಜೆಯನ್ನು ಮಾಡ್ತೀವಿ.
ತುಳಸಿ ಹಬ್ಬದಂದು ತುಳಸಿ ಮತ್ತು ವಿಷ್ಣುವಿಗೆ ನಾವು ವಿವಾಹವನ್ನು ನೆರವೇರಿಸೋದ್ರಿಂದ ನೀವು ತುಳಸಿಗೆ ಒಂದು ಅರ್ಶಿನ ಕೊಂಬು ಮತ್ತು ಅರ್ಶಿನದ ಒಂದು ದಾರವನ್ನು ಕಟ್ಟಬೇಕಾಗುತ್ತೆ. ಮತ್ತು ಪೂಜೆ ನಂತರ ನಾವು ಸುಮಂಗಲಿಯರಿಗೆ ಅರ್ಶಿನ ಕುಂಕುಮ ಕೊಡ್ತೀವಲ್ವಾ, ಸೊ ಆವಾಗ ಯಾರಾದರೂ ದೊಡ್ಡವರು ಹಿರಿಯರು ಯಾರಾದರೂ ಸುಮಂಗಲಿಯರಿದ್ದರೆ ಅವರ ಕಾಲಿಗೆ ನಮಸ್ಕಾರ ಮಾಡಿ ನಂತರ ಅವರಿಗೆ ಅರ್ಶಿನ ಕುಂಕುಮ ಕೊಡಿ. ಸೊ ಅದು ಕೂಡ ತುಂಬಾ ಒಳ್ಳೆಯದು. ಇದಿಷ್ಟು ನನಗೆ ಗೊತ್ತಿರೋ ಅಂಥ ಮಾಹಿತಿ. ಫ್ರೆಂಡ್ಸ್, ಇನ್ನೇನಾದರೂ ನಿಮಗೇನಾದರೂ ಗೊತ್ತಿದ್ದರೆ ಖಂಡಿತವಾಗ್ಲೂ ಕಮೆಂಟ್ಸ್ ಬಾಕ್ಸ್ನಲ್ಲಿ ನನಗೆ ಬರೆದು ತಿಳಿಸ್ಬೋದು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಓಕೆ, ಥ್ಯಾಂಕ್ ಯು.